ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಕನಿಷ್ಠ ಶೌಚಾಲಯವೂ ಇಲ್ಲ, ಕ್ರೀಡಾಂಗಣದಲ್ಲಿ ಮೂಲಭೂತ ಸಮಸ್ಯೆಗಳ ಕೊರತೆ ಎದ್ದು ಕಾಣುತ್ತದೆ. ಹೌದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕ್ರೀಡಾಂಗಣದಲ್ಲಿ ಹಲವಾರು ವರ್ಷಗಳಿಂದ ಕ್ರೀಡಾಪಟುಗಳು ಸೇರಿದಂತೆ ಪೊಲೀಸ್ ಮತ್ತು ಮಿಲಿಟರಿ ತರಬೇತಿಗಳು ನಡೆಯುತ್ತವೆ. ಆದರೆ ಕಳೆದ 8 ವರ್ಷಗಳಿಂದಲೂ ಈ ಕ್ರೀಡಾಂಗಣದಲ್ಲಿ ಮೂಲಭೂತ ಸಮಸ್ಯೆಗಳ ಬಗ್ಗೆ ಹಾಗೂ ಕ್ರೀಡಾಂಗಣದ ಮೇಲ್ಛಾವಣಿ ದುರಸ್ತಿಗೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಲಾಗಿದೆ. ಆದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ಹಾಗೂ ತಾಲೂಕು ಆಡಳಿತದ ಬೇಜವಾಬ್ದಾರಿಯನ್ನು ಸೂಚಿಸುತ್ತದೆ ಎಂದು ಡಾಕ್ಟರ್ ರಾಘವೇಂದ್ರರವರು ಆಡಳಿತದ ವಿರುದ್ಧ ಸಿಡಿದಿದ್ದಾರೆ. ರನ್ನಿಂಗ್, ಜಾಗಿಂಗ್, ಡಿಫೆನ್ಸಿಗೆ ಏನೇನು ಬೇಕೆಲ್ಲ ಪ್ರಾಕ್ಟೀಸ್ ಕೂಡ ಇಲ್ಲಿ ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಪ್ರಾಕ್ಟೀಸ್ಗಳು. ಖುದ್ದಾಗಿ ಸರ್ರನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಕೊಡ್ತಾರೆ. ಅದಿಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ತುಂಬ ನೋವಿನ ಸಂಗತಿ. ನಾನು ಬಂದು 1 ತಿಂಗಳಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಹಿಂಗೆ ಮಳೆ ಆಗಲಿ ಬಿಸಿಲಾಗಲಿ ಅಥವಾ ನಮ್ಗೆ ಸುಸ್ತಾಗಿ ಬಿದ್ದರೂ ಕೂಡ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲ ಸರ್, ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ವಾಶ್ರೂಮ್ಸ್, ಗರ್ಲ್ಸ್ ಇರ್ತೀವಿ, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ. ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು ಅಥವಾ ವಾಶ್ರೂಮ್ಸ್ ಆಗಿರ್ಬೋದು, ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಸರ್. ತುಂಬ ಜನ ಆಸ್ಪೆರೆನ್ಸ್ ಇದ್ದಾರೆ, ಎಲ್ಲ ಆರ್ಮಿಗೆಲ್ಲ ಟ್ರೈ ಮಾಡ್ತಾಯಿದ್ದಾರೆ. ಮೇಲ್ಗೆ ಬಂದವರಿಗೆ ಫಿಸಿಕಲ್ ಕ್ರೈಟೀರಿಯಾ, ಫಿಸಿಕಲ್ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ ಮತ್ತು ಎಕ್ಸಾಮ್ ಬೇಕಾಗಿಲ್ಲ. ಅವರೆಷ್ಟೇ ಓದಿದರೂ ಕೂಡ ಅದರಿಂದ ಫಿಸಿಕಲ್ ಕ್ರೈಟೀರಿಯಾ ಸ್ಯಾಟಿಸ್ಫೈ ಅಂದರೆ ಎಲ್ಲರೂ ಗ್ರೌಂಡಿಗೆ ಬರಲೇಬೇಕು. ನೋಡಿ, ನೋಡ್ತಾ ಇದ್ದಾಗ ಮಳೆ ಬರ್ತಾ ಇದೆ. ಆ್ಯಕ್ಚುಲಾಗಿ ರನ್ನಿಂಗ್ ಎಲ್ಲ ಆದರೆ ಮಾಡ್ತಾ ಮತ್ತು ಲೇಡೋನಿಕ್ಸ್ ಅದೆಲ್ಲ ಮಾಡಬೇಕು ಅಂದರೆ ಅಲ್ಲಿ ಚಾವಣಿ ಇದೆ, ಕಾಣ್ತಾ ಇರ್ಬೋದು ಮಳೆ ಬರ್ತಾ ಇದೆ, ಮಳೆಲ್ಲ ಒದ್ದೆ ಇದೆ, ಮಳೆಲ್ಲ ಆಗಿರುತ್ತೆ. ಈ ಕುರಿತು ನಮ್ಮ ಟಾರ್ಗೆಟ್ ನ್ಯೂಸ್ನ ವರದಿಗಾರ ರಂಜಿತ್ ರವರು ನಡೆಸಿರುವ ಕಾರ್ಯಾಚರಣೆ ಇಲ್ಲದೆ ನೋಡಿ. ಸರ್, ಈಗ ಪ್ರೆಸೆಂಟ್ಲಿ ನೋಡ್ಬೋದು ಈಗ ಮಳೆ ಬರ್ತಾ ಇದೆ. ಈ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವತ್ತು ಸಂಡೆ ಆದ್ರಿಂದ ನಾವು ಕ್ರಾಸ್ ಕಂಟ್ರಿ ಹೋಗಿರ್ತೀವಿ, ಹೊರಗಡೆ ಇಪ್ಪತ್ತರಿಗತ್ತ ಸಂಗಮ್ಗೆಲ್ಲ ಹೋಗ್ತೀವಿ. ಹತ್ತತ್ತರಿಗೆ 11 ಕಿಲೋಮೀಟರ್ ಅವರು ಜಾಗ್ ಮಾಡಿದ್ದಾರೆ. ಸೊ ಬಂದು ಅಟ್ಲೀಸ್ಟ್ ಫ್ರೀಯಾಗಿ ಎಕ್ಸೈಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗಲ್ಲಿ ಚಾವಣಿ ವ್ಯವಸ್ಥೆನೇ ಇಲ್ಲ. ಚಾವಣಿ ವ್ಯವಸ್ಥೆ ಇದ್ದರೆ ಇವತ್ತು ನಮ್ಗೆ ಅಟ್ಲೀಸ್ಟು ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡಿ ಎಕ್ಸೈಸ್ ಎಲ್ಲ ಮಾಡ್ಬೋದು ಅಲ್ಲಿ. ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಮತ್ತು ಸಮಸ್ಯೆಗಳನ್ನ ನಾವು ಆಲ್ರೆಡಿ ಎಲ್ಲ ಡಿಪಾರ್ಟ್ಮೆಂಟು ಮತ್ತು ಯಾರು ನಮ್ಮ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೂ ಬಂದು ತಂದಿದ್ವಿ. ಮೇಡಮ್ ಅನಿತಾ ಮೇಡಮ್ ಅಂತ ಇದ್ದಾರೆ, ಅವರು ಅವ್ರ ಹತ್ರ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ನಮ್ಮ ಹತ್ರ ಈ ಥರ ಇಷ್ಟು ಫಂಡ್ ಇದೆಯಪ್ಪ, ನಾವು ಆಲ್ರೆಡಿ ಇದನ್ನು ಮತ್ತು ಲೆಟ್ರಲ್ಲಿ ಅವರು ಫಾರ್ವರ್ಡ್ ಮಾಡಿದ್ದೀವಿ ಅಂತ ಹೇಳಿದರು. ಬಟ್ ಸಿನ್ಸ್ ನಮಗೆ ಈಗ 7-8 ಇಯರ್ಸಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಎಲ್ಲ ಅಧಿಕಾರಿಗಳು ಭೇಟಿ ಮಾಡಿದ್ದೀವಿ, ನಾವು ಹೋದಾಗ ಸ್ಪಂದನೆ ಮಾಡ್ತಾರೆ, ಆಯ್ತಪ್ಪ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಂದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸೊ ನಮಗೇನಂತ ಹೇಳಿದ್ರೆ ಅಟ್ಲೀಸ್ಟು ನಾವು ಮಾಡ್ತಾ ಇರೋದು ಒಂದು ಫ್ರೀ ಸರ್ವಿಸು ಸರ್, ಇಲ್ಲಿ ಯಾವುದೇ ರೀತಿ ಫೀಸ್ ತಗೊಂಡು ಯಾರಿಗೂ ಮಾಡ್ತಾ ಇಲ್ಲ. ಏನೋ ಒಂದು ಮಕ್ಕಳುಗಳು ಅನುಕೂಲ ಆಗಲಿ, ಅದರಲ್ಲೂ ಗ್ರಾಮೀಣ ಪ್ರತಿಭೆಗಳು ಮುಂದೆ ಬರಲಿ, ಒಂದು ಗೌರ್ಮೆಂಟ್ ಜಾಬ್ಗೆ ಜೋಳಿ, ಮತ್ತು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಲಿ ಅಂತ ನಮ್ಮ ಉದ್ದೇಶದಿಂದ ಈ ಕಾಯಕವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ 7-8 ವರ್ಷದಿಂದ. ಬಟ್ ಸಮಸ್ಯೆ ಅಂದರೆ ಒಬ್ಬ ಕ್ರೀಡಾಪಟು ಅವನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಮೇನ್ ಬೇಸಿಕ್ ಫೆಸಿಲಿಟಿ ಬೇಕು. ಬೇಸಿಕ್ ಫೆಸಿಲಿಟಿ ಅಂತ ಹೇಳಿದ್ರೆ ನಾವು ಮಾಡಿದ್ದು ಏನಾಗುತ್ತೆ ನೀವೇ ಹೇಳಿ.